ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿನ ಆಯಿತು, ಅಂದರೆ ಒಂದು ತಿಂಗಳಾನುಗಟ್ಲೇ ಆಯಿತು ಅಂತಲೇ ಹೇಳ್ಬೋದು. ವಿಡಿಯೋನು ಮಾಡ್ತಾ ಇರಲಿಲ್ಲ, ಮಾಡೋದು ಕೂಡ ಸ್ಟಾಪ್ ಮಾಡಿದ್ದೆ. ಇತ್ತೀಚೆಗೆ ಕೆಲವು ಕಮೆಂಟ್ಸ್ ಬರ್ತಾಯಿತ್ತು, ಸ್ಟಾರ್ಟ್ ಮಾಡಿ, ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ. ಹಾಗಾಗಿ ಮತ್ತೆ ಶುರು ಮಾಡೋಣ, ನೋಡೋಣ ಇವಾಗಾದರೂ ಕೈ ಹಿಡಿಯುತ್ತಾ ಇಲ್ವಾ ಅಂತ ನೋಡೋಣ, ಜಸ್ಟ್ ಚೆಕ್ ಮಾಡೋಣ ಅಂತ ಮತ್ತೆ ಬರ್ತಾ ಇದ್ದೀನಿ. ವ್ಲಾಗ್ನ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಒಂದು ರೆಸಿಪಿನ ಶೂಟ್ ಮಾಡಿದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರಲಿಲ್ಲ, ವಾಯ್ಸ್ನೇ ನಾನು ರಿಯಲ್ ವಾಯ್ಸ್ನೇ ಹಾಕ್ತಾ ಇದ್ದೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗಿರೋದ್ರಿಂದ ಕಾಪಿರೈಟ್ ಇಶ್ಯೂಸ್ ಬರುತ್ತೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಸ್ನ್ಯಾಕ್ಸ್ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಸಾಯಂಕಾಲ ಎಲ್ಲ ಕೇಳ್ತಾ ಇರ್ತಾರೆ ಮಕ್ಕಳು ಮನೇಲಿದ್ದೀರ ಅಂದರೆ, ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಏನಾದರೂ ಕೊಡು ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರೆ ಅಲ್ವಾ. ನಮ್ಮನೇಲಂತೂ ಅದು ಇರುತ್ತೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು ತೊಗೊತೀನಿ. ಕಡಲೆ ಹಿಟ್ಟಿಗೆ ಚಿಲ್ಲಿ ಪೌಡರು, ಹಾಗೆ ಉಪ್ಪು, ಸ್ವಲ್ಪ ಅರಿಶಿನ. ಬೇಕು ಅಂದರೆ ನೀವು ಜೀರಿಗೆನೂ ಕೂಡ ಹಾಕ್ಕೊಬೋದು. ನಮ್ಮ ಮನೇಲಿ ಜೀರಿಗೆ ಹಾಕಿದರೆ ನಮ್ಮ ಮಕ್ಕಳು ಇಷ್ಟಪಡಲ್ಲ, ಹಾಗಾಗಿ ಹಾಕ್ತಾ ಇಲ್ಲ. ಜೀರಿಗೆ ಹಾಕಿದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇಷ್ಟ ಇದೆ ಅಂದರೆ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಅಷ್ಟನ್ನು ಹಾಕಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಕಲಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಗಟ್ಟಿನೂ ಕಲಸ್ಕೊಳ್ಬೋದು. ಹಾಗೆ ಇನ್ಮೇಲೆ ನಾನು ವ್ಲಾಗ್ ಮಾಡ್ತೀನಿ, ನೀವು ಸಪೋರ್ಟ್ ಮಾಡ್ತೀರಾ ಇಲ್ವಾ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನನಗೆ. ಅದಕ್ಕೆ ವ್ಲಾಗ್ ಆಯಿತು, ಹಾಗೆ ವ್ಲಾಗ್ ಥರನೂ ಆಯಿತು, ಹಾಗೆ ಒಂದು ರೆಸಿಪಿನೂ ಕೂಡ ಶೂಟ್ ಮಾಡ್ದಂಗೆ ಆಗುತ್ತೆ ಅಂತ ಈ ವಿಡಿಯೋನೂ ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನೋಡಿ ಈ ರೀತಿಯಾಗಿ ಕಲಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿದ್ನಲ್ಲ, ಆ ವಿಡಿಯೋದಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ. ನಿಮಗೇನಾದರೂ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದರ ಎಕ್ಸ್ಪೀರಿಯೆನ್ಸ್ ಆಗಿರಲಿ, ಹಾಗೆ ಅದು ಹೇಗೆ ನಡೆಯುತ್ತೆ, ಅದರ ಹೇಗೆ ನಾವು ಅಪ್ಲೈ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಹೇಳ್ತೀನಿ. ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು. ನನಗೆ ಎಕ್ಸ್ಪೀರಿಯೆನ್ಸ್ ತುಂಬ ಇದು ಹೇಳೋದಿದೆ, ಹೇಳಬೇಕು ಅಂತ ಇದೆ. ಬಟ್ ನಿಮ್ಮ ಕೆಲವೊಬ್ರಿಗೆ ಇಷ್ಟ ಇರಲ್ಲ, ಕೆಲವೊಬ್ರಿಗೆ ಇಷ್ಟ ಇರುತ್ತೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಇಷ್ಟ ಇದೆ ಅಂತ ಹೇಳಿ ನಾನು ಹಾಕ್ತೀನಿ ವಿಡಿಯೋನ. ಓಕೆನಾ? ಇವಾಗ ಎಣ್ಣೆನ ನಾನು ಇಟ್ಟಿದ್ದೀನಿ. ಇವಾಗ ಚಕ್ಕಲಿ ಒರಳಿ ಇರುತ್ತಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಸೇವ್ ಥರನೇ, ಆದರೆ ದಪ್ಪ ಸೇವ್ ಬರುತ್ತಲ್ಲ ಆ ಥರ. ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟು ತಂದಿದ್ದೆ, ಅದರಲ್ಲಿ ನಾನು ಒಂದು 400 ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಮಾಡ್ತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಬೋದು. ನಾನು ಇದರಲ್ಲಿ ಒಂದೆರಡು ಹೊರಳು ಮಾಡಿದ್ದೀನಿ ಅಷ್ಟೇ, ಎಷ್ಟಾಗಿದೆ 400 ಗ್ರಾಮ್ಗೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಓಕೆನಾ? ಚೆನ್ನಾಗಿ ಎಣ್ಣೆ ಕಾದ ನಂತರ ಇದನ್ನ ಬಿಡಬೇಕಾಗತ್ತೆ ಕಾವಲಿಯಲ್ಲಿ. ಹಾಗೆ ಯಾವ ಥರ ವಿಡಿಯೋ ಬೇಕು, ಯಾವುದರ ಮೇಲೆ ವಿಡಿಯೋ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನು ಮುಂದೆ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನನಗೆ ಗೊತ್ತಾಗತ್ತೆ. ತುಂಬ ದಿನ ಆಯಿತು ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ಮಾಡಿ, ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲಿಂದ ಮತ್ತೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತೀನಿ. ಕ್ಯಾಮರಾ ಆ್ಯಂಗಲ್ ಆಗಿರಲಿ, ಏನಾದರೂ ಮಿಸ್ಟೇಕ್ ಇರುತ್ತೆ, ಮಿಸ್ಟೇಕ್ ಇದ್ದೇ ಇರುತ್ತೆ ಗೊತ್ತು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಎರಡೂ ಕಡೆಯೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೇವ್ನ. ನಾನು ಮಿಕ್ಸ್ಚರು ಕೂಡ ಮಾಡಿದ್ದೆ, ಆದರೆ ಆವಾಗ ಯೂಟ್ಯೂಬ್ ಸ್ಟಾಪ್ ಮಾಡಿದ್ನಲ್ಲ, ಒಂದು 15 ದಿನ ಹಿಂದೆ ಮಾಡಿದ್ದೆ ನಾನು ಮಿಕ್ಸ್ಚರ್ ಮಾಡಿದ್ದೆ. ಹಾಗೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಮತ್ತೆ ಅನಿಸಿದ್ದೆ ಆವಾಗ, ಅಂದರೆ ಮೊನ್ನೆ ತುಳಸಿ ಹಬ್ಬ ಆಯ್ತಲ್ಲ ಆವಾಗ ಅನಿಸಿತ್ತು. ನಾನು ಹೋದ ವರ್ಷ ತುಳಸಿ ಹಬ್ಬ ಹೇಗೆ ಮಾಡಿದ್ದೆ ಅಂತ ನೆನಪು ಮಾಡಿಕೊಂಡು ನಾನು ಮಾಡಿದ್ದು. ಏನು ಮಾಡಬೇಕು ಅಂತ ನೆನಪಿರಲಿಲ್ಲ. ನೋಡಿ ವಿಡಿಯೋ ಇರೋದಕ್ಕೆ ಎಲ್ಲ ನೆನಪು ಮಾಡ್ಕೊಂಡು ಮಾಡಿದೆ. ಹಾಗೆ ನೋಡಿ ಇಷ್ಟೆಲ್ಲ ಆಯಿತು.
ಒಂದು 400 ಗ್ರಾಮ್ ಅಷ್ಟು ಮಾಡಿದೆ, ಒಂದು ಸ್ವಲ್ಪ ಮಿಕ್ಕಿತ್ತು ಅಷ್ಟೇ. ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.